ಹರೇ ಶ್ರೀನಿವಾಸ, ಹೇಗಿದ್ದೀರಾ ಎಲ್ಲರೂ? ಉತ್ಸವದೆಲ್ಲ ವ್ಲಾಗು ಮುಗ್ದೋಯ್ತು. ಇವತ್ತು ನೋಡಿ ಧನುರ್ಮಾಸ ಸ್ಪೆಷಲ್ ಸ್ವೀಟ್ ಮತ್ತು ಖಾರ ಪೊಂಗಲ್ ಮಾಡೋಣ. ಫಸ್ಟ್ ನೋಡಿ, ಒಲೆನ ಉರಿಸಿಬಿಟ್ಟು ನಾನು ಬಿಸಿನೀರಿಗೆ ಇಟ್ಟಿದ್ದೆ ಕುದಿಯೋಕ್ಕೆ ನೀರು. ಆನಂತರ ಅದಕ್ಕೆ ಹೆಸರು ಬೇಳೆ ಫಸ್ಟ್ ತೊಳೆದು ಹಾಕಬೇಕು. ನೆಕ್ಸ್ಟು ಅದಕ್ಕೆ ಅದು ಅರ್ಧ ಬೆಂದ, ಅದು ಅರ್ಧ ಮುಕ್ಕಾಲು ಬೆಂದ ನಂತರ ಅಕ್ಕಿನ ತೊಳೆದು ಹಾಕಬೇಕು. ಒಂದು ಹೆಸರು ಬೇಳೆಗೆ ಎರಡು ಅಕ್ಕಿ ತಗೊಂಡಿದ್ದೀನಿ, ಅಂದರೆ ಒಂದು ವಾಟಿ ಹೆಸರು ಬೇಳೆಗೆ ಎರಡು ವಾಟಿ ಅಕ್ಕಿ ತಗೊಂಡಿದ್ದೀನಿ, ನೀವು ಕಾಣ್ಬೋದು. ಅದಕ್ಕೆ ಹೆಸರು ಬೇಳೆನ ತೊಳೆದು ಹಾಕಿ ಅದರ ಜೊತೆಗೆ ಸ್ವಲ್ಪ ಅರಿಶಿನ ಮತ್ತು ಸ್ವಲ್ಪ ತುಪ್ಪ ಹಾಕ್ಕೊಳ್ಳಿ. ಅದು ಬೆಂದ ನಂತರ ಅದಕ್ಕೆ ನಾವೀಗ ಅಕ್ಕಿನ ಹಾಕೋಬೇಕು. ನೋಡಿ, ಡೈರೆಕ್ಟ್ ಮಡಿಕೆನಲ್ಲಿ ಮಾಡಿದರೆ ತುಂಬನೇ ಚೆಂದಾಗುತ್ತೆ ಪೊಂಗಲ್. ಆ ಮಡಿಕೆನಲ್ಲೇ ಮಾಡಬೇಕು. ತಿರುಪತಿ ತಿಮ್ಮಪ್ಪನಿಗೆ ದಿನ ನೈವೇದ್ಯ ಆಗುವಂಥದ್ದು, ಇದು ವಿಷ್ಣು ದೇವರಿಗೆ ತುಂಬ ಇಷ್ಟ ಅಂತ ಹೇಳ್ತಾರೆ ಸ್ವೀಟ್ ಮತ್ತು ಖಾರ ಪೊಂಗಲ್. ಅದಕ್ಕೆ ನಾನು ದೇವ್ರ ನೈವೇದ್ಯಕ್ಕೆ ಮಾಡಿಟ್ಟಿದ್ದೆ. ಈಗ ಒಂದು ಮುಕ್ಕಾಲು ವಾಶಿ, ಅಂದರೆ ಅರ್ಧ ಬೆಂದ ಆಗಿದೆ ಅದು, ಅಷ್ಟೊತ್ತಿಗೆ ಅದನ್ನ ಎರಡು ಡಿವೈಡ್ ಮಾಡ್ಕೊಳ್ಳೋಣ ಸ್ವೀಟ್ ಮತ್ತು ಖಾರ ಪೊಂಗಲಿಗೆ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಗೆ ಡಿವೈಡ್ ಮಾಡಿಕೊಳ್ಳಿ. ನಾನು ಈಕ್ವಲಾಗಿ ಡಿವೈಡ್ ಮಾಡಿಕೊಂಡಿದ್ದೆ. ಫಸ್ಟ್ ನೋಡಿ, ಖಾರ ಪೊಂಗಲಿಗೆ ನಾವು ಅದಕ್ಕೆ ಕಾಯಿಮೆಣಸು, ಶುಂಠಿ, ಉಪ್ಪು, ಜೀರಿಗೆ ಮತ್ತು ಪೆಪ್ಪರ್ ಪೌಡ್ರ್ ಹಾಕೋಣ. ಆನಂತರ ಸ್ವಲ್ಪ ಇಂಗು ಬೇಕು ಅದಕ್ಕೆ, ಹಾಕಿ ಅದನ್ನ ಬೇಯಿಸೋಕ್ಕಿಟ್ಬಿಡಿ. ನಾನು ಎರಡು ಮೂರು ನಮೂನೆಯಲ್ಲಿ ಪೊಂಗಲ್ ಮಾಡ್ತೀನಿ. ಇದು ಒಂದು ನಮೂನೆ, ಹುಳಿ ಬಜ್ಜಿ ಮಾಡ್ಕೊಂಡ್ಬಿಟ್ಟು ಅದು ತುಂಬ ಚೆನ್ನಾಗಾಗುತ್ತೆ, ಅದು ಒಂಥರ. ಇದಕ್ಕೆ ನೆಲಗಡಲೆ ಹಾಕಿನೂ ಮಾಡ್ಬೋದು. ನಾನು ಕಳೆದ ವರ್ಷ ವಿಡಿದಲ್ಲೆಲ್ಲ ಹಾಕಿದ್ದೆ, ಈ ಥರ ಮಾಡಿರಲಿಲ್ಲ, ಅದಕ್ಕೆ ನಾನು ಈ ವರ್ಷ ಈ ಥರ ಮಾಡಿದ್ದೀನಿ, ಕಾಣ್ಬೋದು. ಇದಕ್ಕೂ ಸ್ವಲ್ಪ ತುಪ್ಪ ಹಾಕಿ ಅದನ್ನ ಮಗಚಿ ಇಟ್ಟಿರಿ. ಒಂದು ಕುದಿ ಬಂದ ನಂತರ ಅದಕ್ಕೆ ನಾವು ತೆಗೆದು ಕೆಳಗಿಟ್ಬಿಡ್ಬೋದು. ಆನಂತರ ಅದಕ್ಕೆ ಒಗ್ಗರಣೆ ಹಾಕೋಣ ಕೊನೆಗೆ, ಹುಳಿ ಬಜ್ಜಿಗೆ ಮತ್ತು ಇದಕ್ಕೆ. ಈಗ ನೋಡಿ, ಹುಳಿ ಇದು ಸಿಹಿ ಪೊಂಗಲ್ ಮಾಡೋಣ. ನೋಡಿ, ಅದಕ್ಕೆ ಬೇಕಾದಷ್ಟು ನೀರು ಹಾಕ್ಕೊಳ್ಳಿ, ಆವಾಗ ತೆಗೆದಿಟ್ಟಿದ್ವಲ್ಲ, ಬೇಕಾದಷ್ಟು ನೀರು ಹಾಕ್ಕೊಂಡು ಉಪ್ಪು ಮತ್ತು ಚಿಟಿಕೆ ಬೆಲ್ಲ, ಸ್ವಲ್ಪ ತುಪ್ಪ, ಆನಂತರ ಒಂದು ಮೂರು ನಾಲ್ಕು ಲವಂಗನ ಜಜ್ಜಿ ಹಾಕ್ಕೊಳ್ಳಿ. ಲವಂಗ ಜಜ್ಜಿ ಹಾಕ್ಕೊಂಡಿದ್ದು ವಿಡಿಯೋ ಮಿಸ್ ಆಗಿದೆ. ಇದಕ್ಕೆ ದ್ರಾಕ್ಷಿ ಗೋಡಂಬಿ ಕೂಡ ಹಾಕೋಬೋದು. ನಾನು ಅದೇ ಹೇಳಿದ್ನಲ್ಲ, ಇನ್ನೊಂದು ವೆರೈಟಿಯಲ್ಲಿ ಮಾಡ್ತಾ ಇದ್ದೀನಿ ಅಂತ. ಹುಳಿ ಬಜ್ಜಿ ಮಾಡಿದಾಗ ದ್ರಾಕ್ಷಿ ಗೋಡಂಬಿ ಅವಶ್ಯಕತೆ ಇಲ್ಲ, ಬೇಕಾದವರು ಹಾಕ್ಕೊಳ್ಳಿ, ಏನು ತೊಂದರೆ ಇಲ್ಲ, ಟೇಸ್ಟು ಚೆನ್ನಾಗೇ ಬರುತ್ತೆ. ಸ್ವಲ್ಪ ನೀರು ಜಾಸ್ತಿನೇ ಇರಲಿ, ಅದು ಆರಿದಾಗ ಸ್ವಲ್ಪ ದಪ್ಪ ಬರುತ್ತೆ. ನಾನು ನಿಮಗೆ ತೋರಿಸ್ತೇನೆ ಕೊನೆಗೆ. ಒಲೆಯಲ್ಲಿ ಬೆಂಕಿ ಮಾಡಬೇಕಿದ್ರೆ ತುಂಬ ಕೇರ್ಫುಲ್ಲಾಗಿರಬೇಕಾಗತ್ತೆ, ಜಾಸ್ತಿ ಆದರೆ ತಳ ಹಿಡಿದು ಬಿಡುತ್ತೆ ಇದೆಲ್ಲ. ನಾನು ಹೊಸ ಮಡಿಕೆ ತೊಗೊಂಬಂದಿದ್ದು, ನಾನು ನಿಮಗೆ ಹಳತು ಮಾಡೋದು ತೋರಿಸಿದ್ನಲ್ಲ, ನೋಡಿ ಅದೇ ಇದು, ನೋಡ್ಬೋದು. ಅದಕ್ಕೆ ನೋಡಿ, ಸ್ವಲ್ಪ ತುಪ್ಪ, ಲವಂಗ ಇದನ್ನ ಜಜ್ಜಿ ಹಾಕ್ಕೊಳ್ಳಿ, ಅಥವಾ ತುಪ್ಪದಲ್ಲಿ ಹುರಿದು ಬಿಟ್ಟು ಹಾಕೋಬೋದು. ಆ ಒಂದು ಹಳೆ ಕಟ್ಟಿಗೆ ಇಟ್ಟಿದೆ ಮನೆ ಫುಲ್, ಅಡುಗೆ ಮನೆ ಫುಲ್ಲು ಬೂದಿ ಹಾರಿತ್ತು ನಿನ್ನೆ. ನಾನು ನಿನ್ನೆ ಮಾಡಿದ ರೆಸಿಪಿ ಇದು, ನಿನ್ನೆ ಧನು ವೈಧೃತಿ ಎಲ್ಲ ಇತ್ತಲ್ಲ, ಅದಕ್ಕೋಸ್ಕರ ನಾನು ನಿನ್ನೆ ಮಾಡಿದೆ. ಈಗ ಹುಳಿ ಬಜ್ಜಿ ಮಾಡೋಣ. ಒಂದು ಪಾಲು ಹುಣಸೆ ಹಣ್ಣು ತಗೊಂಡ್ರೆ ಎರಡು ಪಾಲು ಬೆಲ್ಲ ಬೇಕಾಗುತ್ತೆ. ಹುಣಸೆ ಹಣ್ಣನ್ನು ಕಿವಿಚಿ ಪಾತ್ರೆಗೆ ಹಾಕ್ಕೊಳ್ಳಿ. ಆನಂತರ ಅದಕ್ಕೆ ಉಪ್ಪು, ಜೀರಿಗೆ ಪುಡಿ, ಇಂಗು, ಮೆಂತೆ ಪುಡಿ, ಕಾಯಿಮೆಣಸು, ಶುಂಠಿ. ನೋಡಿ ಇದು ಹಾಕಿ ನೋಡ್ತಾ ಇದ್ದೀನಿ, ಇನ್ನೊಂದ್ಸಲ ಹೇಳ್ತೀನಿ. ಹುಣಸೆ ಹಣ್ಣಿನ ರಸ, ಉಪ್ಪು, ಜೀರಿಗೆ ಪುಡಿ, ಇಂಗು, ನೆಕ್ಸ್ಟ್ ಬೆಲ್ಲ, ಇದನ್ನ ಹಾಕ್ಕೊಳ್ಳಿ. ಸ್ವಲ್ಪ ಅರಿಶಿನವನ್ನು ಬೇಕಾದ್ರಲ್ಲಿ ಹಾಕೋಬೋದು. ಆನಂತರ ನೋಡಿ, ಕಾಯಿಮೆಣಸು ಮತ್ತು ಶುಂಠಿ, ಕಾಯಿಮೆಣಸು ಸೀಳಿ ಹಾಕ್ಕೊಳ್ಳಿ, ಸಿಕ್ಕಾಪಟ್ಟೆ ಖಾರ ಆಗೋದಿಲ್ಲ, ಶುಂಠಿನ ತುರಿದು ಹಾಕ್ಕೊಳ್ಳಿ. ಆನಂತರ ಮೆಂತೆ ಪುಡಿ, ಇದಕ್ಕೆ ತುಂಬ ಟೇಸ್ಟ್ ಕೊಡುವಂಥದ್ದು ಮೆಂತೆ ಪುಡಿ. ಚಿಕ್ಕ ಚಮಚದಲ್ಲಿ ಒಂದು ಚಮಚ ಮೆಂತೆ ಪುಡಿ ಹಾಕೋಬೋದು. ಒಂದು ಮೂರು ಲೋಟೆಯಷ್ಟು ಆಗಿತ್ತು ನಾನು ಮಾಡಿದ್ದು. ಇದರ ಘಮ ಇಡೀ ಮನೆ ತುಂಬಿಕೊಳ್ಳುತ್ತೆ, ಅಷ್ಟು ಚೆನ್ನಾಗಿ ಬರುತ್ತೆ ಈ ಸಿಹಿ ಬಜ್ಜಿ. ಒಂದ್ಸಲ ಈ ಥರನೂ ಮಾಡಿ ನೋಡಿ ಫ್ರೆಂಡ್ಸ್. ಆನಂತರ ಬೇಕಾದಷ್ಟು ನೀರು ಹಾಕ್ಕೊಂಡು ಅದನ್ನ ಒಲೆಯಲ್ಲಿ ಕುದಿಯೋಕ್ಕಿಡಬೇಕು. ಅಷ್ಟೊತ್ತಿಗೆ ಸಿಹಿ ಪೊಂಗಲ್ ಆಗಿಬಿಡ್ತು, ಸ್ವಲ್ಪ ಕುದ್ರೆ ನೀಟಾಗಿ ದಪ್ಪ ಬರುತ್ತೆ. ನೋಡಿ ಆ ಹಳೆಯ ಕಟ್ಟಿಗೆ ಇಡೀ ಮನೆ ಫುಲ್ಲು, ಅಡುಗೆ ಮನೆ ಫುಲ್ಲು ಬಿಳಿ 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 ಆಗಿಬಿಟ್ಟಿತ್ತು, ಅಷ್ಟು ಹಾರ್ತಾ ಇತ್ತು ಅದರಲ್ಲಿ. ಆದರೂ ಟೇಸ್ಟ್ ತುಂಬಾ ಚೆನ್ನಾಗಿ ಬಂದಿತ್ತು. ನೋಡಿ ಈಗ ಸಿಹಿ ಬಜ್ಜಿ ಅಥವಾ ಹುಳಿ ಬಜ್ಜಿ ಖಾರ ಪೊಂಗಲ್ನ ಕಾಂಬಿನೇಷನ್ ಇದು, ಮಾಡೋಣ.
ನೋಡಿ ಇದನ್ನ ಕುದಿಯಕ್ಕಿಡಬೇಕು. ಕುದ್ದ ನಂತರ ಇದಕ್ಕೆ ಎಲ್ಲ ಆದ ನಂತರ ಆ್ಯಕ್ಚುಲಿ ಜೀರಿಗೆ, ತುಪ್ಪ, ಜೀರಿಗೆ, ಇಂಗು ಮತ್ತು ಕರಿಬೇವು ಸೊಪ್ಪಲ್ಲಿ ಒಗ್ಗರಣೆ ಕೊಡಬೇಕು. ನಮ್ಮ ಮನೆಯಲ್ಲಿ ಜೀರಿಗೆ ಇಷ್ಟಿಲ್ಲದ ಕಾರಣ ನಾನು ಉದ್ದಿನಬೇಳೆ ಸಾಸಿವೆನಲ್ಲೇ ಒಗ್ಗರಣೆ ಕೊಟ್ಟೆ. ಒಗ್ಗರಣೆ ಮಸ್ಟ್ ಆ್ಯಂಡ್ ಶುಡ್, ಅದು ಬೇಕೇ ಬೇಕು, ಅದಕ್ಕೆ ತುಂಬ ಟೇಸ್ಟ್ ಕೊಡುತ್ತೆ. ನಿಮಗೆ ಬೇಕು ಅನ್ಸಿದ್ರೆ ಕೆಂಪು ಮೆಣಸು ಕೂಡ ಹಾಕ್ಕೊಳ್ಳಿ, ಕಾಯಿ ಮೆಣಸು ಕೂಡ ಅಥವಾ ಕೆಂಪು ಮೆಣಸು ಕೂಡ ಹಾಕ್ಕೊಳ್ಳಿ. ಇದಕ್ಕೆ ನೋಡಿ ಕೊನೆಗೆ ಹಿಂಗೆ ಹಾಕಿ ಕರಿಬೇವು ಸೊಪ್ಪು ಹಾಕಿ ಒಗ್ಗರಣೆ ಕೊಟ್ಬಿಟ್ಟೆ. ನೋಡಿ ಫ್ರೆಂಡ್ಸ್, ಸಿಹಿ ಪೊಂಗಲ್, ಖಾರ ಪೊಂಗಲ್, ಸಿಹಿ ಬಜ್ಜಿ ಜೊತೆ ಸಿಹಿ ಬಜ್ಜಿ ಅಂತಲೇ ಹೇಳ್ತೀವಿ ನಾವು. ಇದಕ್ಕೆ ರೆಡಿ ನೋಡಿ ಎಷ್ಟು ಕರೆಕ್ಟಾಗಿ ಬಂದಿದೆ ನೋಡಿದ್ರೆ. ಫಸ್ಟ್ ನಿಮಗೆ ನೀರು ಅಂತ ಅನಿಸುತ್ತೆ, ಅನ್ನ ಸ್ವಲ್ಪ ಹೊತ್ತು ನಂತರ ಸರಿ ಹೋಗುತ್ತೆ. ನೋಡಿ ಅದಕ್ಕೆ ನೋಡಿ ಸಿಹಿ ಬಜ್ಜಿನ ಪೊಂಗಲಿಗೆ ಹಾಕ್ಕೊಂಡು ತಿನ್ನಬೇಕು. ಅದಕ್ಕೋಸ್ಕರ ನಾನು ಖಾರ ಪೊಂಗಲಿಗೆ ಜಾಸ್ತಿ ಮಸಾಲೆ ಎಲ್ಲ ಹಾಕಿರಲಿಲ್ಲ. ಆನಂತರ ಮೀಶೋ ಶಾಪಿಂಗ್ ನೋಡೋಣ. ನಾನು ಒಂದು ವೆಜಿಟೇಬಲ್ ಸ್ಟ್ರೈನರ್ ಅಥವಾ ತರಕಾರಿ ತೊಳೆಯುವಂಥ ತಗೊಂಡಿದ್ದೆ, ಅದಕ್ಕೆ 169 ರೂಪಾಯಿ. ಮತ್ತೊಂದು ನೋಡಿ ಈ ಥರ ಇದೆ, ಅದು ಅದರ ಬುಡದಲ್ಲಿ ಎರಡು ತಿರುಗುವ ಪಾತ್ರೆ ಇದೆ. ನೋಡಿ ನಿಮಗೆ ತೋರಿಸ್ತೀನಿ ನಾನು, ನಿಮಗೆ ಓಪನ್ ಮಾಡಿದ ನಂತರ. ನನಗೆ ಈ ಕಾಳುಗಳನ್ನೆಲ್ಲ ತೊಳೆದು ಹಾಕಲಿಕ್ಕೆ ತುಂಬ ಹಿತ ಆಗುತ್ತೆ ಅಂತ ಅನ್ನಿಸ್ತು. ಇಲ್ಲಾಂದರೆ ಈ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಕಾಯಿ ಮೆಣಸು ತೊಳ್ಕೊಂಡಿರ್ತೀವಲ್ವ, ಅದು ಅಡಿಯಲ್ಲಿ ನೀರು ನಿಂತರೆ ಅಲ್ಲೇ ಕೊಳ್ತು ಹೋಗ್ಬಿಡುತ್ತೆ. ಅದಕ್ಕೋಸ್ಕರ ನಾನು ಇದನ್ನ ತೆಗೊಂಡು ನಾನು ತುಂಬ ದಿವಸದಿಂದ ನೋಡ್ತಾ ಇದ್ದೆ ತಗೋಬೇಕು ತಗೋಬೇಕು ಅಂತ. ನೋಡಿ ಈ ಸಲ ಈ ಥರ ತಗೊಂಡೆ. ನೋಡಿ ನಾನು ಇನ್ನೊಂದು ಡ್ರೈ ಫ್ರೂಟ್ಸ್ ಕಟ್ಟರು. ನಮಗೆ ನಾವು ಸ್ವೀಟ್ ಎಲ್ಲ ಮಾಡ್ತೀವಲ್ವ, ಆವಾಗ ನಮಗಿದು ತುಂಬ ಹೆಲ್ಪ್ ಆಗುತ್ತೆ. ಸ್ವಲ್ಪ ಶೀತ ಆಗಿದೆ, ನಿಮಗೆಲ್ಲ ಹೇಗಿದೆ ಆರೋಗ್ಯ ಅಂತ ಹೇಳಿ, ಎಲ್ಲ ಕಡೆ ಈಗ ಶೀತ ಇದೆ, ಕಷಾಯ ಎಲ್ಲ ಕುಡಿತಿದ್ದೀನಿ, ಕರೋನಾ ಕೂಡ ಇದೆ, ತುಂಬ ಜಾಗ್ರತೆಯಿಂದ ಇರಿ. ನೋಡಿ ಇದು, ನೋಡಿ ವೆಜಿಟೇಬಲ್ ಇದು ಡ್ರೈ ಫ್ರೂಟ್ಸ್ ಕಟ್ಟರ್ ನೋಡಿ, ಈ ಥರ ಇದೆ ಅದು. ಒಳಗಿಂದ ನೋಡಿ ಬ್ಲೇಡ್ ಇದೆ ಅದು, ಇದರ ಒಳಗೆ ನಾವು ಹಾಕಿ ನಾನು ಆಮೇಲೆ ತೋರಿಸ್ತೇನೆ ನಿಮಗೆ. ಇದೇನು ಜಾಸ್ತಿ ರೂಪಾಯಿ ಅಲ್ಲ, ಇದು 100 ರೂಪಾಯಿ, 115 ರೂಪಾಯಿ ಏನೋ ಅಷ್ಟೇ. ಇದಕ್ಕೆ ನಾನು ತುಂಬ ರಿವ್ಯೂ ಒಳ್ಳೇದಿತ್ತು. ಇದಕ್ಕೆ ನಾನು ತುಂಬ ಬೇರೆ ಯೂಟ್ಯೂಬ್ ಚಾನಲ್ಗಳಲ್ಲಿ ನೋಡಿದ್ದೆ, ಯಾರು ತಗೊಳ್ಳಿ ಅಂತಂದ್ಬಿಟ್ಟು. ಈ ಕೇಸರಿ ಬಾತು, ಇದು ಚಿಕ್ಕ ಚಿಕ್ಕ ಸ್ಲೈಸ್ ಮಾಡಬೇಕು, ಸ್ಲೈಸ್ ಥರ ಬರುತ್ತೆ, ಒಂಥರ ಸ್ಲೈಸ್ ಪುಡಿ ಥರ ಬರುತ್ತೆ. ಈ ಕೇಸರಿ ಬಾತು ಸ್ವೀಟಿಗೆಲ್ಲ ಮೇಲಿಂದ ಉದುರ್ಸೋಕ್ಕೆ ತುಂಬ ಚೆನ್ನಾಗಾಗುತ್ತೆ ಅಂತ ನಾನು ತಗೊಂಡಿದ್ದು. ನೋಡಿ ತುಂಬ ಚೆನ್ನಾಗಿದೆ ನೋಡಿ, ಇದರದ್ದು 115 ರೂಪಾಯಿ ಅಷ್ಟೇ. ತುಂಬ ಒಳ್ಳೆಯ ರಿವ್ಯೂ ಕೂಡ ಇತ್ತು ನೋಡಿ, ಮಾಡೋದು ತೋರಿಸ್ತಾ ಇದ್ದೀನಿ. ಒಳಗೆ ನೋಡಿ ಇದ್ರೆ ಓಪನ್ ಮಾಡಿಟ್ಟು ಫಸ್ಟ್ ನೋಡಿ ನಾನು ಗೋಡಂಬಿ ಹಾಕ್ಕೊಂಡೆ. ಗೋಡಂಬಿ ಹಾಕ್ಕೊಂಡು ನೋಡಿ ತಿರುಗಿಸಿದ್ರೆ ಸರಿ ನೋಡಿ ಎಷ್ಟು ನೀಟಾಗಿ ಬರುತ್ತೆ ನೋಡಿದ್ರೆ. ಅದು ನಮಗೆ ಅಷ್ಟು ಚಿಕ್ಕ ಚಿಕ್ಕದು ಕಟ್ ಮಾಡಲಿಕ್ಕೆ ಅರ್ಧ ಗಂಟೆ ಆದರೂ ಬೇಕು, ಅಷ್ಟು ಕಾಟ ಕೊಡುತ್ತೆ ನಮಗೆ. ಇದಿಲ್ಲಾಂದರೆ ನಾನು ಮಿಕ್ಸಿಗೆ ಹಾಕಿ ನಾನು ಪುಡಿ ಮಾಡ್ಕೊಳ್ತಿದ್ದೆ. ಈಗ ಇದು ಬಂದಾಗ ತುಂಬ ನೀಟಾಗಿ ಇದು ಸ್ಲೈಸ್ ಆಗುತ್ತೆ, ಸ್ಲೈಸ್ ಥರ ಬರುತ್ತೆ, ಸ್ವಲ್ಪ ಪುಡಿ ಕೂಡ ಆಗುತ್ತೆ. ನಾನು ಫ್ರಿಡ್ಜಲ್ಲಿ ಇಟ್ಟಿರ್ತೀನಿ, ದ್ರಾಕ್ಷಿ ಗೋಡಂಬಿ ಆದ ಕಡೆ ಪುಡಿ ಆಗುತ್ತೆ. ಸಪೋಸ್ ಹೊರಗಿಟ್ಟು ಮಾಡಿದರೆ ಸ್ಲೈಸ್ ಥರನೇ ಬರ್ಬೋದು ಅಂತ ನನ್ನ ನೆನಿಕೆ. ನೋಡ್ತೀನಿ ಇನ್ನೊಂದು ಸಲ ಮಾಡಿದಾಗ ನಿಮಗೆ ತೋರಿಸ್ತೀನಿ. ಫ್ರೆಂಡ್ಸ್ ಹೇಗಾಯಿತು ಹೇಳಿ ವಿಡಿಯೋ, ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ಸ್ ಮಾಡೋದನ್ನು ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಆಯಿತಾ. ನೋಡಿ ಅದು ಒಂದು ಸೈಡ್ ಉಳ್ಕೊಳುತ್ತೆ, ಇನ್ನೊಂದು ಸೈಡ್ ಹಾಕಿದರೆ ಕಂಪ್ಲೀಟ್ ಬರುತ್ತೆ, ನೀವು ನೋಡ್ಬೋದು. ನೀಟಾಗಿದೆ ಅದು, ತುಂಬ ಚೆನ್ನಾಗಾಗತ್ತೆ ನೋಡಿ. ಇಷ್ಟಾದರೆ ಪರ್ಚೇಸ್ ಮಾಡ್ಕೊಳ್ಳಿ. ವೆಜಿಟೇಬಲ್ ಸ್ಲೈಸರ್, ಅದು ವೆಜಿಟೇಬಲ್ ಸಾರಿ ಡ್ರೈ ಫ್ರೂಟ್ಸ್ ಸ್ಲೈಸರ್ ಅಂತ ಹೇಳಿದರೆ ಬರುತ್ತೆ, ನೋಡ್ಬೋದು ನೀವು. ಮಧ್ಯೆ ನೋಡಿ ಸ್ವಲ್ಪ ಸಿಕ್ಕಾಕೊಡುತ್ತೆ, ತೆಗೀಬೋದು, ಅದನ್ನ ದೊಡ್ಡ ವಿಷಯ ಏನಲ್ಲ. ನೋಡಿ ಎಷ್ಟು ನೀಟಾಗಿದೆ ನೋಡಿದ್ರೆ. ಇಷ್ಟ ಇದ್ದವ್ರು ತಗೊಳ್ಳಿ. ಥ್ಯಾಂಕ್ ಯು, ಥ್ಯಾಂಕ್ ಯು ಫಾರ್ ವಾಚಿಂಗ್. ನೆಕ್ಸ್ಟ್ ವೀಡಿಯೋದಲ್ಲಿ ಇನ್ನೊಂದು ಸಲ ಸಿಗ್ತೀನಿ. ಥ್ಯಾಂಕ್ ಯು.